తద్విద్ధి ప్రణిపాతేన పరిప్రశ్నేన సేవయ ఉపదేక్ష్యంతి తే జ్ఞానం జ్ఞానినః తత్వదర్శినః. భగవద్గీతೆಯ 4ನೇ ಅಧ್ಯಾಯ. ಸದ್ಗುರುವು ಮಾನಸಿಕವಾಗಿ ದ್ವಂದ್ವಾತೀತ. ಭಗವತ್ಪಾದ ಶಂಕರರು ತಮ್ಮ ಗೀತಾಭಾಷ್ಯದಲ್ಲಿ ಗುರುವಿನ ಹೆಚ್ಚುಗಾರಿಕೆ ಹೇಳುತ್ತಾ, ಯೇ ಸಮ್ಯಕ್ ದರ್ಶಿನಃ ತೈರುಪದಿಷ್ಟಂ ಜ್ಞಾನಮೇವ ಕಾರ್ಯಕ್ಷಮಂ ಭವತಿ ನೇತರತು ಇತಿ ಭಗವತೋ ಮತಂ. ಅಂದರೆ, ಯಾರು ಸರಿಯಾಗಿ ತತ್ವವನ್ನು ಮನಗಂಡು ಅನುಭವಕ್ಕೆ ಹೊಂದುವಂತೆ ಉಪದೇಶಿಸುವರೋ ಆ ಜ್ಞಾನವು ಮಾತ್ರ ಸಾರ್ಥಕವಾಗುವುದೇ ವಿನಃ ಇತರರದ್ದಲ್ಲ ಎಂದಿದ್ದಾರೆ. ಸದ್ಗುರುವಿನ ಬಳಿಗೆ ಹೋದಾಗ ಬಂಧವು ಹೇಗೆ ಉಂಟಾಗುತ್ತದೆ, ಮೋಕ್ಷವು ಹೇಗೆ ದೊರಕುತ್ತದೆ, ಯಾವುದು ವಿದ್ಯೆ ಯಾವುದು ಅವಿದ್ಯೆ ಎಂದು ಪ್ರಶ್ನಿಸಿ ನಮಸ್ಕರಿಸಿ ಅವರ ಸೇವೆಯನ್ನು ಯಥಾಶಕ್ತಿ ಪ್ರೇಮದಿಂದ ಮಾಡಬೇಕು. ಸ್ವಾಭಿಮಾನವನ್ನು ಬಿಡಬೇಕು. ಸದ್ಗುರುವೇ ತ್ರಿಮೂರ್ತಿ ಸ್ವರೂಪ, ಸಮನ್ವಯಕಾರ. ಗುರುಭಕ್ತಿಯೇ ನಮ್ಮನ್ನು ಸನ್ಮಾರ್ಗಕ್ಕೊಯ್ದು ಕಾಪಾಡುವಂಥದ್ದು. ಗುರುಪ್ರಸಾದ ಸಕಲಂ ದದಾತಿ ಎನ್ನುವಂತೆ ಪರಮ ಪುರುಷಾರ್ಥವನ್ನು ಹೊಂದುವುದಕ್ಕೆ ಸದ್ಗುರುವಿನ ಮೂಲಕ ಮಾತ್ರ ಸಾಧ್ಯ. ಈಗ ಗುರುಮಹಿಮೆ ಕೇಳೋಣ. ಸದ್ಗುರು ಚರಣಕ್ಕೆ ಬಾಗಿ. ಸದ್ಗುರು ಚರಣಕ್ಕೆ
ಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ, ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ. ಸಹಿಷ್ಣು ಗುರು ಬ್ರಹ್ಮವು ಗುರು ವಿಷ್ಣು ಶ್ರೀ ಗುರುವೇ ಸರ್ವ ಸಹಿಷ್ಣು ಗುರು ಶಂಕರ ಪರಬ್ರಹ್ಮ ಸದ್ಗುರುವೇ ಕಾವನು ನಮ್ಮ ಗುರು ಶಂಕರ ಪರಬ್ರಹ್ಮ ಸದ್ಗುರುವೇ ಕಾವನು ನಮ್ಮ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ, ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ. ಹೃದ್ಗದ ಪಾಪವ ನೀಗಿ, ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ. ತರೆದಿಟ ಭವ ಬಂಧ ಗುರುವಿಂದನೆ ಆನಂದ ಇದ ಮರೆ ತರೆದಿಟ ಭವ ಬಂಧ ಗುರು ಎಮ್ಮಾತ್ಮನೆ ಸಂದ ಶ್ರೀ ಗುರುವೇ ಸಚ್ಚಿದಾನಂದ ಗುರು ನಿಮ್ಮಾತ್ಮನೆ ಸಂದ ಶ್ರೀ ಗುರುವೇ ಸಚ್ಚಿದಾನಂದ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ, ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗದ ಪಾಪವ ನೀಗಿ, ನಿಮ್ಮ ಹೃದ್ಗದ ಪಾಪವ ನೀಗಿ, ನಿಮ್ಮ ಹೃದ್ಗದ ಪಾಪವ ನೀಗಿ.